ದಿವಸ ನಿಮಗೆ ಜೇಡ್ ಹೆಲ್ತ್ ಆಲ್ಕ್ಲೈನ್ ಐನೋಸರ್ ವಾಟರ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀವಿ. ಏನಕ್ಕಾಗಿ ಆ ನೀರು ಅಷ್ಟು ಬೆಸ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಫುಲ್ ಆ್ಯಂಡ್ ಫುಲ್ ಡೀಟೇಲ್ ಆಗಿ ನಿಮಗೆ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಈ ಒಂದು ವಾಟರ್ ಡಿವೈಸ್ಗೆ ಬಂದುಬಿಟ್ಟು ನಮಗಾಗಿ ಏನೇನು ಸರ್ಟಿಫಿಕೇಟ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ ISO ಸರ್ಟಿಫಿಕೇಟ್ಸ್, ನೆಕ್ಸ್ಟ್ ಬಂದು US ಫುಡ್ ಆ್ಯಂಡ್ ಡ್ರಗ್ಸ್ ಅಡ್ಮಿನಿಸ್ಟ್ರೇಷನ್ ಸರ್ಟಿಫಿಕೇಟ್ಸ್, ನೆಕ್ಸ್ಟು ಈ ಒಂದು ವಾಟರ್ ಡಿವೈಸ್ ಬಂದು ಮೆಡಿಕಲ್ ಡಿವೈಸ್ ಅಂತ ಹೇಳಿ ಅಪ್ರೂವ್ ಆಗಿರುವಂಥ ಸರ್ಟಿಫಿಕೇಟ್ಸು ನಮ್ಮ ಜೇಡ್ ವಾಟರ್ಗೆ ಕೊಟ್ಟಿದ್ದಾರೆ. ಏನಕ್ಕಾಗಿ ಕೊಟ್ಟಿದ್ದಾರೆ ಅಂತ ಹೇಳಿ ಈಗ ತಿಳಿಸ್ತೀನಿ, ಬನ್ನಿ. ಇದು RO ವಾಟರ್ ಅಲ್ಲ, UV ವಾಟರ್ ಅಲ್ಲ, ಇದು ಬಂದು ಮೆಡಿಕಲ್ ಡಿವೈಸ್ ಅಂತ ಹೇಳ್ಬಿಟ್ಟು ಅಪ್ರೂವಲ್ಲೇ ಆಗಿರುವಂಥ ಒಂದು ವಿಷಯ. ಈಗ ಬಂದುಬಿಟ್ಟು ಮಾತ್ರೆ ಇಲ್ಲದೆ, ಮೆಡಿಸಿನ್ಸ್ ಇಲ್ಲದೆ, ಇಂಜೆಕ್ಷನ್ಸ್ ಇಲ್ಲದೆ ಬಂದುಬಿಟ್ಟು ನಮಗೆ ಈ ನೀರಿಂದನೇ ತುಂಬ ತುಂಬ ಗುಣ ಅನ್ನೋದು ಆಗ್ತಾ ಇರುತ್ತೆ. ಅದು ಹೇಗೆ ಅಂತ ಹೇಳಿದರೆ, ಸೊ ಇದರ ಮುಖಾಂತರ pH ಲೆವೆಲ್ ಅಂತ ಹೇಳಿ ಹೇಳ್ತೀವಿ. ಸೊ ಈ pH ಲೆವೆಲ್ ಬಂದು ನಮ್ಮ ನೀರಲ್ಲೂ ಸರಿ, ನಾವು ನಮ್ಮ ದೇಹದಲ್ಲೂ ಸರಿ ಕರೆಕ್ಟಾಗಿ ಇರಬೇಕು. ಅದು ಯಾವ ಥರ ಅಂತ ಹೇಳಿದರೆ, 7 ಮೇಲುಗಡೆ ಇರುವಾಗ pH, ಆವಾಗ ಬಂದು ನಮ್ಮ ದೇಹ ಆಲ್ಕ್ಲೈನ್ ಆಗಿರುತ್ತೆ. pH 7 ಕೆಳಗಡೆ ಇರುವಾಗ ನಮ್ಮ ದೇಹ ಆಸಿಡಿಕ್ ಆಗಿರುತ್ತೆ. ಯಾವಾಗ ನಮಗೆ ಆಸಿಡಿಕ್ ಆಗಿ ಚೇಂಜ್ ಆಗುತ್ತಾ ನಮ್ಮ ಬಾಡಿ, ಆವಾಗ ನಮಗೆ ಎಲ್ಲ ಥರದ ಪ್ರಾಬ್ಲಮ್, ಶುಗರ್, BP, ಥೈರಾಯ್ಡ್ಸ್, ಈ ಥರ ಎಲ್ಲ ಪ್ರಾಬ್ಲಮ್ ನಮಗೆ ಕ್ರಿಯೇಟ್ ಆಗುತ್ತೆ. ಅದೇ ನಮ್ಮ ಬಾಡಿ ಆಲ್ಕ್ಲೈನ್ ಆಗಿರುವಾಗ ನಮಗೆ ಏನೇ ಪ್ರಾಬ್ಲಮ್ ಇದ್ರೆ ಅದನ್ನು ಗುಣ ಆಗುತ್ತೆ. ಮುಂದಕ್ಕೆ ಬರೋ ಪ್ರಾಬ್ಲಮ್ನನ್ನು ಗುಣ ಮಾಡುವಂಥದ್ದು ನಮ್ಮ ಒಂದು ಆಲ್ಕ್ಲೈನ್ ವಾಟರ್ ಡಿವೈಸ್. ಸೊ ಯಾವ ನೀರಲ್ಲಿ pH ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಈಗ ಡೆಮೋನ್ಸ್ಟ್ರೇಷನ್ಸ್ ಮುಖಾಂತರ ನಿಮಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ನಾರ್ಮಲ್ ವಾಟರ್. ಸೊ ಈಗ ನೋಡಿ, ಇದು ಬಂದು ಜೇಡ್ ವಾಟರ್, ಇದು ಬಂದು ನಾರ್ಮಲ್ ವಾಟರ್. ಈಗ ನಾನು ಇದು pH ಲಿಕ್ವಿಡ್ನ ಹಾಕುವಾಗ ಯಾವ ನೀರಲ್ಲಿ ಎಷ್ಟು pH ಬರ್ತಿದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನೋಡಿ, ಇದರ pH ಯಾವ ಥರ ಇದೆ, ನಮ್ಮ ನೀರಿನ pH ಯಾವ ಥರ ಇದೆ. ಸೊ ಅವಾಗ ನಾವು ನಾರ್ಮಲ್ ವಾಟರ್ pH ಬಂದು ನಮಗೆ 7 ಕೆಳಗಡೆ ಇರುತ್ತೆ. ಅವಾಗ ಆ ನೀರು ನಾವು ಕುಡಿಯುವಾಗ ನಮ್ಮ ದೇಹದಲ್ಲಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಅದೇ ನಮ್ಮ ಜೇಡ್ ವಾಟರ್ನ ಕುಡಿಯುವಾಗ ನಿಮ್ಮ ಎಲ್ಲ ಪ್ರಾಬ್ಲಮ್ಸ್ ಕ್ಲಿಯರ್ ಆಗುತ್ತೆ. ಹೇಗೆ ಅಂದರೆ, ನಮ್ಮಲ್ಲಿ ಬಂದು pH ಲೆವೆಲ್ ಪ್ರಾಪರ್ ಆಗಿ ಇರೋದ್ರಿಂದಾನೆ. ನೆಕ್ಸ್ಟ್ ಅಂತ ಹೇಳಿದರೆ ಇವಾಗ ಓ ಆರ್ ಪಿ ಅಂತ ಹೇಳಿದರೆ ಅದೇನಕ್ಕಾಗಿ ಅಂತ ಹೇಳಿದರೆ, ಇವಾಗ ಬಂದು ನಾವು ಒಂದು ಊಟ, ಈಗ ಎಕ್ಸಾಂಪಲ್ ಊಟ ನಾವು ಕೆಟ್ಟೋಗಿದೆಯಾ ಇಲ್ವಾ ಅಂತ ಹೇಗೆ ನೋಡ್ತೀವಿ, ಅದರ ಸ್ಮೆಲ್ಲು, ನೆಕ್ಸ್ಟ್ ಅದನ್ನು ನೋಡೋವಾಗ ಗೊತ್ತಾಗುತ್ತೆ. ಅದೇ ಥರನ ಇವಾಗ ನಾವು ಕುಡಿಯೋ ನೀರು ಬಂದು ಚೆನ್ನಾಗಿದೆಯಾ ಇಲ್ಲ ಕೆಟ್ಟೋಗಿದೆಯಾ, ಅದು ಯಾವ ಥರ ಇರಬೇಕು ಅಂತ ಹೇಳಿ ನಾವು ಈ ಟೆಸ್ಟಿಂಗ್ ಮುಖಾಂತರ ಇವಾಗ ನಾವು ನೋಡೋಣ. ನಾರ್ಮಲ್ ವಾಟರ್. ಸೊ ಈಗ ಈ ಓ ಆರ್ ಪಿ ಲಿಕ್ವಿಡ್ ನಾನು ಹಾಕ್ತೇನೆ. ಸೊ ನೋಡಿ, ನಾವು ಕುಡಿಯೋ ನೀರು ಕೆಟ್ಟೋಗಿದೆಯಾ ಇಲ್ಲ ಚೆನ್ನಾಗಿದೆಯಾ ಅಂತ ಹೇಳಿ ಈ ಟೆಸ್ಟಿಂಗ್ ಮುಖಾಂತರ ಗೊತ್ತಾಗುತ್ತೆ. ಸೊ ಇದರಲ್ಲಿ ನಮ್ಮ ಜೇಡ್ ವಾಟರಲ್ಲಿ ಬಂದು ನಿಮಗೆ ORP ಅನ್ನೋ ಒಂದು ವಿಷಯ ಇದೆ. ಅದೇ ನೀವು ನಾರ್ಮಲ್ ವಾಟರಲ್ಲಿ ನೋಡುವಾಗ ಆ ORP ಇಲ್ಲ. ಆವಾಗ ಈ ನೀರನ್ನ ಕುಡಿಯುವಾಗ ನಮಗೆ ಏನೂ ಯೂಸಸ್ ಅನ್ನೋದು ಆಗೋದಿಲ್ಲ. ಜೇಡ್ ವಾಟರ್ ಕುಡಿಯುವಾಗ ನಿಮಗೆ ಹೆಲ್ತ್ ವೈಸ್ ತುಂಬ ತುಂಬ ಬೆನಿಫಿಟ್ ಅನ್ನೋದು ನಿಮಗೆ ಆಗ್ತಾ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇವಾಗ ನಾವು ಕುಡಿಯೋ ನೀರು ಬಂದು ಐನೋಸ್ಡ್ ಆಗಿ ಇದೆಯಾ ಅಂತ ಹೇಳಿ ಗೊತ್ತಾಗಲ್ಲ. ಅದು ನಾವು ಟೆಸ್ಟಿಂಗ್ ಮುಖಾಂತರ ನೋಡಿದ್ರೆ ಮಾತ್ರನೇ ಗೊತ್ತಾಗುತ್ತೆ. ಸೊ ಆ ಒಂದು ಟೆಸ್ಟಿಂಗ್ ನಾನು ಈಗ ನಿಮಗೆ ತೋರಿಸ್ತೇನೆ. ಸೊ ಈಗ ಇದು ನೋಡಿ, ಇದು ಬಂದು ನಮ್ಮ ಜೇಡ್ ಹೆಲ್ತ್ ಆಲ್ಕ್ಲೈನ್ ವಾಟರ್ ಯಾವ ಥರ ಐನೋಸ್ಡ್ ಆಗಿ ಇದೆ. ಓಕೆನಾ, ಅದೇನು ಇವಾಗ ನಾರ್ಮಲ್ ವಾಟರ್ನ ನೋಡಿ, ಇದು ಯಾವ ಥರ ಐನೋಸ್ಡ್ ಆಗಿದೆ. ಸೊ ಇದರಲ್ಲಿ ಬಂದುಬಿಟ್ಟು ನಮಗೆ ಅಷ್ಟು ಯೂಸಬಲ್ ಅನ್ನೋದು ಆಗೋದಿಲ್ಲ. ನಮ್ಮ ನೀರಿನಲ್ಲಿ ಆ್ಯಕ್ಟಿವ್ ಹೈಡ್ರೋಜನ್ ಇರೋದ್ರಿಂದ ಸೊ ಈ ನೀರು ತುಂಬ ತುಂಬಾ ನಿಮಗೆ ಬೆನಿಫಿಟ್ ಅನ್ನೋದು ಮಾಡುತ್ತೆ. ಸೊ ನೋಡಿ, ಸೊ ಈಗ ನೆಕ್ಸ್ಟ್ ಬಂದುಬಿಟ್ಟು ನೀರಿನ ಯಾವ ಥರ ಇದೆ ಅಂತ ಹೇಳಿ ನಾವು ತಿಳ್ಕೊಂಡ್ವಿ. ಇವಾಗ ನೆಕ್ಸ್ಟ್ ಪೆಸ್ಟಿಸೈಡ್ ಫುಡ್ಸ್. ಈಗ ನಾವು ತಗೊಳ್ಳೋ ಪ್ರತಿಯೊಂದು ಊಟನೂ ಕೂಡ ನಮ್ಮಲ್ಲಿ ಪ್ರಾಬ್ಲಮ್ ಕೊಡುವಂಥ ಒಂದು ವಿಷಯ ಅಂತ ಹೇಳಿ ಹೇಳ್ಬೋದು. ಸೊ ನಾವು ತಗೊಳ್ಳೋವಂಥದ್ದು ಸರಿ, ಮಕ್ಕಳು ಕೂಡ ಇವಾಗ ಜಾಸ್ತಿ ಬಂದುಬಿಟ್ಟು ಜಂಕ್ ಫುಡ್ಸ್ ಎಲ್ಲ ತಗೊಳ್ತಿದ್ದಾರೆ, ಮಕ್ಕಳಿಗೂ ಯಾವ ಥರ ಅದು ಎಫೆಕ್ಟ್ಸ್ ಮಾಡುತ್ತೆ, ಅದರಿಂದ ನಾವು ಸರಿ ಹೋಗಬೇಕು, ಅದರಿಂದ ನಾವು ದೂರ ಇರಬೇಕು ಅಂದರೆ ಅದಕ್ಕೆ ಏನು ಮಾಡಬೇಕು. ಸೊ ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಎಕ್ಸಾಂಪಲ್ ಅಕ್ಕಿ ನಾವು ತೊಗೊಳ್ಬೇಕು ಅಂತ ಹೇಳಿದರೆ, ಮುಂಚೆ ಬಂದುಬಿಟ್ಟು ವರ್ಷಕ್ಕೆ ಒಂದು ಬೆಳೆ ತೆಗಿತಾ ಇದ್ರು, ಇವಾಗ ಒಂದು ವರ್ಷಕ್ಕೆ 3 ಬೆಳೆ ತೆಗಿತಾ ಇದ್ದಾರೆ. ಸೊ ಅದರಲ್ಲೂ ಜಾಸ್ತಿ ಕೆಮಿಕಲ್ಸ್ ಹಾಕಿ ಬೆಳೆಸೋದ್ರಿಂದನೇ ಅಷ್ಟು ಫಾಸ್ಟಾಗಿ ಅದು ಬೆಳೆಯೋಕ್ಕೆ ಸಾಧ್ಯತೆ. ಸೊ ಇವಾಗ ನಾವು ಅಕ್ಕಿನ ಬಂದು ಒಂದು ಸಲ ವಾಶ್ ಮಾಡ್ತೀವಿ, ಅದರಲ್ಲಿರೋ ಕೆಮಿಕಲ್ಸ್ ಬಂದಿರುತ್ತಾ ಅಂತ ಹೇಳಿ ನಮಗೆ ಗೊತ್ತಿರೋದಲ್ವಾ. ಸೊ ಅದರ ಒಂದು ಡೆಮೋ ಕೂಡ ನಾನು ನಿಮಗೆ ಈಗ ತೋರಿಸ್ಕೊಡ್ತೇನೆ. ಇದು ಬಂದು ಜೇಡ್ ವಾಟರ್, ಇದು ಬಂದು ನಾರ್ಮಲ್ ವಾಟರ್. ಓಕೆನಾ, ಈಗ ಬಂದುಬಿಟ್ಟು ನಾವು ಪ್ರತಿ ದಿವಸ ಯೂಸ್ ಮಾಡುವಂಥ ಅಕ್ಕಿ. ಸೊ ಇದರಲ್ಲೇ ನೀವು ನೋಡ್ಬೋದು ನಮ್ಮಲ್ಲಿ ಬಂದು ಯಾವ ಥರ ಚೇಂಜಸ್ ಆಗಿದೆ ಅಂತ ಹೇಳ್ಬಿಟ್ಟು.
ನೀವು ನಾರ್ಮಲ್ ವಾಟ್ರಲ್ಲಿ ಬಂದ್ಬಿಟ್ಟು ಅಕ್ಕಿನ ಎಷ್ಟು ಸಲ ವಾಶ್ ಮಾಡಿದ್ರೇನ ಅದರಲ್ಲಿರೋ ಕೆಮಿಕಲ್ಸ್ ನಿಮಗೆ ಆಚೆಗೆ ಬರಲ್ಲ. ಅದೇ ಜೇಡ್ ವಾಟರ್ ಅಂತ ಹೇಳುವಾಗ ಅದರಲ್ಲಿರೋ ಕೆಮಿಕಲ್ಸ್ ನಿಮಗೆ ಬಂದು ರಿಮೂವ್ ಮಾಡಿ ಕೊಡುತ್ತೆ. ಸೊ ಅವಾಗ ಇದರಲ್ಲಿ ನೀವು ಈ ನೀರಲ್ಲಿ ಬಂದ್ಬಿಟ್ಟು ಕುಡಿಯೋಂಥದಕ್ಕೆ ಮಾತ್ರ ಅಲ್ಲ, ಅಡುಗೆ ಮಾಡೋದಕ್ಕೂ ಸರಿ, ನೆಕ್ಸ್ಟ್ ವೆಜಿಟೇಬಲ್ ತರಕಾರಿ ತೊಳೆಯೋಂಥದಕ್ಕೆ, ಅಕ್ಕಿ ತೊಳೆಯೋಂಥದಕ್ಕೆ, ಇದಕ್ಕೆ ಕೂಡ ಈ ಒಂದು ನೀರಲ್ಲಿ ನಿಮಗೆ ತುಂಬ ತುಂಬ ಯೂಸಸ್ ಅನ್ನೋದು ಆಗ್ತಾ ಇರುತ್ತೆ. ನಾರ್ಮಲ್ ವಾಟರ್ಗಿಂತನೂ ಈ ನೀರು ನಿಮಗೆ ತುಂಬ ಹೆಲ್ತ್ ವೈಸ್ ತುಂಬ ತುಂಬ ಬೆನಿಫಿಟ್ ಮಾಡುವಂಥದ್ದು ನಮ್ಮ ಜೇಡ್ ವಾಟರ್ ಮಾತ್ರನೇ. ಸೊ ನೆಕ್ಸ್ಟ್ ಅಂತ ಹೇಳಿದ್ರೆ ಮಕ್ಕಳಿಗೂ ಕೂಡ ಈ ನೀರನ್ನ ಕೊಡ್ತಾ ಬರುವಾಗ ಮಕ್ಕಳ ದೇಹದಲ್ಲೂ ಪಿ ಎಚ್ ಬಂದು ಕರೆಕ್ಟಾಗಿ ಲೆವೆಲಲ್ಲಿ ಇರುತ್ತೆ. ನೆಕ್ಸ್ಟ್ ಮಕ್ಕಳು ಕೂಡ ಹೆಲ್ತಿಯಾಗಿರ್ತಾರೆ. ಇವಾಗ ನೀವು ಹೇಗೆ ಮಾತ್ರೆ ತಗೊಳ್ತಿದ್ದೀರಾ, ನಿಮ್ಮ ಮಕ್ಕಳು ಈ ನೀರನ್ನ ಕುಡಿಯುವಾಗ ಪ್ರಿವೆನ್ಷನ್ ಆಗಿ ಇರ್ತಾರೆ. ಮಕ್ಕಳಿಗೂ ಕೂಡ ಈ ನೀರು ಕೊಡುವಾಗ ಹೆಲ್ತ್ ವೈಸ್ ಒಳ್ಳೆ ಬೆನಿಫಿಟ್ಸ್ ಅನ್ನೋದು ಆಗ್ತಾ ಇರುತ್ತೆ. ಕ್ಯಾಲ್ಶಿಯಂ ಅನ್ನೋ ಒಂದು ವಿಷಯನೂ ನಮಗೆ ಬೇಕಾಗುತ್ತೆ. ಸೊ ಕ್ಯಾಲ್ಶಿಯಂ ಏನಕ್ಕೆ ಬೇಕು, ನಮ್ಮ ಬೋನ್ಸ್ ಬಂದು ನಮಗೆ ಸ್ಟ್ರಾಂಗ್ ಆಗಿರುವಾಗಲೇ ನಾವು ಏನು ಕೆಲಸ ಇದ್ರೂ ಮಾಡೋಕ್ಕೆ ಸಾಧ್ಯತೆ ಅನ್ನೋದು ಆಗುತ್ತೆ. ಮುಂಚೆಲ್ಲ ನೋಡಬೇಕಂದ್ರೆ ಕೆಳಗಡೆ ಬಿದ್ದಿದ ತಕ್ಷಣ ಎದ್ದು ಹೋಗ್ತಾ ಇದ್ರು, ಅವಾಗ ಅವ್ರ ಬೋನ್ಸ್ ಬಂದು ಅಷ್ಟು ಸ್ಟ್ರಾಂಗ್ ಆಗಿತ್ತು. ಈಗಿನ ಕಾಲದ ಮಕ್ಕಳೆಲ್ಲ ಕೆಳಗಡೆ ಬಿದ್ದಿದ ತಕ್ಷಣ ಬೋನ್ಸ್ ಬ್ರೇಕ್ ಆಗುತ್ತೆ, ರೀಸನ್ಸ್ ಬಂದು ಆ ಬೋನ್ಸ್ ಬಂದು ವೀಕ್ ಆಗಿರೋದ್ರಿಂದಾನೆ. ಏನಕ್ಕಾಗಿ ವೀಕ್ ಆಗಿದೆ ಅಂದರೆ ಕ್ಯಾಲ್ಶಿಯಂ ಲೆವೆಲ್ ಪ್ರಾಪರ್ ಆಗಿ ನಮಗೆ ಸಿಗ್ತಾ ಇಲ್ಲ. ಈಗ ಕ್ಯಾಲ್ಶಿಯಂ ಅನ್ನೋ ಒಂದು ವಿಷಯ ನಮಗೆ ಯಾವಾಗ ಸಿಗುತ್ತೆ, ಅದು ಯಾವುದ್ರಲ್ಲಿ ಸಿಕ್ಕಿದ್ರೆ ಒಳ್ಳೆಯದು ಅಂತ ಹೇಳುವಾಗ, ನಾವು ಕುಡಿಯೋ ನೀರಿನಲ್ಲಿ ಕ್ಯಾಲ್ಶಿಯಂ ಇದೆಯಾ, ಆ ನೀರಲ್ಲಿ ಕ್ಯಾಲ್ಶಿಯಂ ಇರುವಾಗ ನಮ್ಮ ಬೋನ್ಸು ಕೂಡ ತುಂಬ ಚೆನ್ನಾಗಿರುತ್ತೆ, ಆವಾಗ ನಮಗೆ ಯಾವ ಪ್ರಾಬ್ಲಮ್ಮು ಬರದೇ ಇರುತ್ತೆ. ಈಗ ನೀರಲ್ಲಿ ಬಂದು ಕ್ಯಾಲ್ಶಿಯಂ ಇದೆಯಾ ಇಲ್ವಾ ಅಂತ ಹೇಳಿಬಿಟ್ಟು ಅದಕ್ಕೂ ಕೂಡ ಒಂದು ಡೆಮೋನ ನಿಮಗೆ ನಾನು ತೋರಿಸ್ಕೊಡ್ತೇನೆ. ಇದು ನೋಡಿ, ಇದು ಬಂದು ಜೇಡ್ ವಾಟರ್, ಇದು ಬಂದು ನಾರ್ಮಲ್ ವಾಟರ್. ಸೊ ಯಾವ ಥರ ಡೆಮೋ ಅಂತ ಹೇಳಿದ್ರೆ, ಇವಾಗ ಅರಿಶಿನ, ಈಗ ನೋಡಿ ನಾರ್ಮಲ್ಲಾಗಿ ನಾವು ಅರಿಶಿನ ಬಂದು ರೆಡ್ ಕಲರಾಗಿ ಹಾಕಬೇಕಂದ್ರೆ ಸುಣ್ಣ ಆಗ್ತೀವಿ. ಈಗ ಸುಣ್ಣ ಬಂದು ಕ್ಯಾಲ್ಶಿಯಂ, ಓಕೆನಾ, ಅದನ್ನು ಬಂದು ನಾವು ಅರಿಶಿನದಲ್ಲಿ ಮಿಕ್ಸ್ ಮಾಡುವಾಗ ಅದು ಬಂದು ರೆಡ್ ಕಲರಾಗಿ ಆಗುತ್ತೆ. ಅದೇ ನಾರ್ಮಲ್ ಡೈರೆಕ್ಟ್ ಅರಿಶಿನನೇ ಬಂದು ನಾವು ನೀರಿಗೆ ಹಾಕುವಾಗ ಅದು ಕಲರ್ ಚೇಂಜ್ ಆಗುತ್ತಾ ಆಗಲ್ವಾ, ಅದನ್ನು ನಾವು ನೋಡಬೇಕಲ್ವಾ. ಸೊ ಹಾಗಾಗಿ ನೋಡಿ, ಇದು ಬಂದು ನಾರ್ಮಲ್ ವಾಟರ್, ಇದು ಬಂದು ಜೇಡ್ ವಾಟರ್. ಸೊ ನೋಡಿ, ಯಾವುದೂ ಥರದ ಕೆಮಿಕಲ್ಸ್ನ ನಾವು ಹಾಕಲಿಲ್ಲ, ಡೈರೆಕ್ಟ್ ಅರಿಶಿನನ ಬಂದು ನಮ್ಮ ಜೇಡ್ ವಾಟರ್ಗೂ ನಾರ್ಮಲ್ ವಾಟರ್ಗೂ ಹಾಕುವಾಗ, ಸೊ ಅದರ ಕ್ಯಾಲ್ಶಿಯಂ ವೈಸ್ ನಿಮಗೆ ಹೇಗೆ ಗೊತ್ತಾಗ್ತದೆ ಅಂತ ಹೇಳಿ ಇದರಲ್ಲೇ ನೀವು ನೋಡ್ಬೋದು. ನಮ್ಮ ನೀರಿನಲ್ಲಿ ನಿಮಗೆ ಕ್ಯಾಲ್ಶಿಯಂ ಪ್ರಾಪರಾಗಿ ಸಿಗುತ್ತೆ. ಈ ನೀರನ್ನ ನೀವು ಕುಡಿಯುವಾಗ ನಿಮಗೆ ಜಾಯಿಂಟ್ ಪೇಯ್ನ್ಸ್ ಆಗಿರಲಿ, ಮಂಡಿ ನೋವಾಗಿರಲಿ, ಸೊ ನಿಮಗೆ ಬೋನ್ಸ್ ಸಂಬಂಧಪಟ್ಟ ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ ಈ ನೀರು ಕುಡಿಯುವಾಗಲೇ ನಿಮಗೆ ಆ ಬೋನ್ಸ್ ಬಂದು ನಿಮಗೆ ಸ್ಟ್ರಾಂಗ್ ಆಗಿ ಆಗುತ್ತೆ. ಸೊ ಅದಕ್ಕಾಗಿನೇ ಈ ಒಂದು ವಿಷಯ. ಅದೇ ನೀವು ನಾರ್ಮಲ್ ವಾಟರ್ ಕುಡಿಯುವಾಗ ನಿಮ್ಮ ಬೋನ್ಸ್ ಹೆಲ್ತಿಯಾಗೇ ಇದ್ರೂ ಕೂಡ ನಿಮ್ಮ ಬೋನ್ಸ್ನ ವೀಕ್ ಮಾಡುವಂಥದ್ದು ಈ ನೀರಾಗಿರುತ್ತೆ, ಯಾಕಂದರೆ ಅದರಲ್ಲಿ ಕ್ಯಾಲ್ಶಿಯಂ ಲೆವೆಲ್ ನಿಮಗೆ ಪ್ರಾಪರಾಗಿ ಇರೋದಿಲ್ಲ. ಅಂದ್ಬಿಟ್ಟು ಎಲ್ಲ ಥರದನ್ನು ನೋಡಿದ್ವಿ. ನೆಕ್ಸ್ಟು ಆಯಿಲ್. ಇವತ್ತಿನ ದಿವಸ ನಾವು ಪ್ರತಿಯೊಂದು ಅಡುಗೆ ಮಾಡಬೇಕಂದ್ರೆ ಎಣ್ಣೆ ಅನ್ನೋ ಒಂದು ವಿಷಯನ ನಾವು ಯೂಸ್ ಮಾಡ್ತೀವಿ. ಇವತ್ತಿನ ಎಣ್ಣೆ ಕೂಡ ಯಾವ ಥರ ಇದೆ ಅಂತ ಹೇಳಿ ನಮಗೆ ಗೊತ್ತಿಲ್ಲ ಅಲ್ವಾ, ಅದರೂ ಕೂಡ ಒಂದು ನಿಮಗೆ ಡೆಮೋ ತೋರಿಸ್ತೀವಿ. ಏನಕ್ಕಾಗಿ ನಮಗೆ ಇವಾಗ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಿದೆ, ಈಗಿನ ಕಾಲದ ಮಕ್ಕಳೆಲ್ಲ ಜಾಸ್ತಿ ದಪ್ಪ ಆಗ್ತಾ ಇರ್ತಾರೆ, ಎಲ್ಲರಿಗೂ ಕೂಡ ಒಬೆಸಿಟಿ ಜಾಸ್ತಿ ಆಗಿ ಆಗ್ತಿರುತ್ತೆ. ರೀಸನ್ಸ್ ಏನು ಅಂದರೆ ತಗೊಳ್ಳೋಂಥ ಆಯಿಲ್. ಇವತ್ತಿನ ದಿವಸ ನಾವು ತಗೊಳ್ಳೋಂಥ ಆಯಿಲ್ ಹೆಲ್ತಿ ಇದೆಯಾ, ಅನ್ಹೆಲ್ತಿ ಇದೆಯಾ ಅಂತ ಹೇಳ್ಬಿಟ್ಟು ಅದರ ಒಂದು ಡೆಮೋ ನೋಡಿ. ಸೊ ಇದು ಬಂದ್ಬಿಟ್ಟು ಜೇಡಲ್ತ್ ಆಲ್ಕಲೈನ್ ವಾಟರ್, ಇದು ಬಂದ್ಬಿಟ್ಟು ನಾರ್ಮಲ್ ವಾಟರ್. ಸೊ ನೋಡಿ, ನಮ್ಮ ಜೇಡ್ ವಾಟ್ರಲ್ಲಿ ಆಯಿಲ್ ಬಂದು ಮಿಕ್ಸ್ ಆಗುತ್ತೆ. ಸೊ ಅವಾಗ ಇದು ಏನು ಮಾಡುತ್ತೆ ನಮ್ಮ ನೀರು ಅಂತ ಹೇಳಿದರೆ, ನಮ್ಮ ದೇಹದಲ್ಲಿರುವ ಎಕ್ಸ್ಟ್ರಾ ಫ್ಯಾಟ್ಸ್ ಏನಿದೆ ಅದನ್ನು ಈಸಿಯಾಗಿ ನಮ್ಮ ಜೇಡ್ ವಾಟರ್ ನಿಮಗೆ ರಿಮೂವ್ ಮಾಡಿ ಕೊಡುತ್ತೆ. ಅದೇ ನೀವು ನಾರ್ಮಲ್ ವಾಟರ್ ಅಂತ ಹೇಳುವಾಗ ಆಯಿಲ್ ಕಂಟೆಂಟ್ ಎಲ್ಲ ಬಂದು ನಿಮಗೆ ಜಾಸ್ತಿಯಾಗಿ ಸೇರ್ತಾ ಇರುತ್ತೆ. ಏನಕ್ಕಾಗಿ ಇವತ್ತಿನ ದಿವಸ ಜಾಸ್ತಿ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗಿರಲಿ, ನೆಕ್ಸ್ಟ್ ಒಬೆಸಿಟಿ ಆಗ್ತಾ ಇದ್ದಾರೆ ಅಂದರೆ ರೀಸನ್ಸ್ ಬಂದು ನಾವು ತಗೊಳ್ಳೋಂಥ ಆಯಿಲ್, ಓಕೆನಾ. ಸೊ ಈ ಥರ ಆಯಿಲ್ನ ನೀವು ಯೂಸ್ ಮಾಡುವಾಗ ನಿಮ್ಮ ಹೆಲ್ತು ಸರಿ, ನಿಮ್ಮ ಮಕ್ಕಳ ಹೆಲ್ತು ಕೂಡ ಜಾಸ್ತಿ ಎಫೆಕ್ಟ್ಸ್ ಆಗುತ್ತೆ. ಅದೇ ಜೇಡ್ ವಾಟ್ರಲ್ಲಿ ನೀವು ಅಡುಗೆ ಮಾಡಿ ತಗೊಳ್ಳುವಾಗ ಆಯಿಲಲ್ಲಿರೋ ಕೆಮಿಕಲ್ಸ್ನ ಕೂಡ ಈಸಿಯಾಗಿ ನಿಮಗೆ ರಿಮೂವ್ ಮಾಡಿ ಕೊಡುತ್ತೆ. ಅದೇ ನಮ್ಮ ಜೇಡ್ ಹೆಲ್ತ್ ಆಲ್ಕಲೈನ್ ವಾಟರ್. ಓಕೆ ಬಾ, ಇಷ್ಟೊತ್ತು ನೀವು ನೋಡಿದ್ದು ಎಲ್ಲಾನು ಕೂಡ ಈ ಜೇಡ್ ಹೆಲ್ತ್ ಆಲ್ಕಲೈನ್ ವಾಟರ್ ಬಗ್ಗೆನೇ. ಸೊ ಈ ನೀರನ್ನ ಬಂದುಬಿಟ್ಟು ಸೌತ್ ಕೊರಿಯನ್ ದೇಶದಲ್ಲಿ ಹಾಸ್ಪಿಟ್ಲಲ್ಲಿ ಯೂಸ್ ಮಾಡ್ತಾರೆ, ನಮ್ಮ ಒಂದು ಕರ್ನಾಟಕದಲ್ಲಿಯೂ ಕೂಡ ಎಷ್ಟೋ ಹಾಸ್ಪಿಟ್ಲಲ್ಲಿ ಬಂದು ಈ ಒಂದು ಜೇಡ್ ವಾಟರ್ನ ಯೂಸ್ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಡಾಕ್ಟರ್ಸ್ ಯೂಸ್ ಮಾಡ್ತಿದ್ದಾರೆ, ಯಾಕೆಂದರೆ ಈ ನೀರಿನಲ್ಲಿ ಅಷ್ಟು ಮಟ್ಟಿಗೆ ಬೆನಿಫಿಟ್ಸ್ ಇದೆ. ಯಾವ ಥರ ಸ್ಪೆಷಾಲಿಟಿ ಇದೆ ಅಂತ ಹೇಳಿದರೆ, ಇದು ಬಂದು ಟಚ್ ಸ್ಕ್ರೀನ್, ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಜೇಡ್ ಫಿಲ್ಟರ್ಸ್ ಇರುತ್ತೆ, ನೆಕ್ಸ್ಟ್ ಒಳಗಡೆ ಟೈಟಾನಿಯಂ ಪ್ಲೇಟ್ಸು, ಪ್ಲಾಟಿನಿಯಂ ಕೋಟಿಂಗ್ ಕೊಟ್ಟಿರ್ತಾರೆ. ಈಗ ಪ್ಲಾಟಿನಿಯಂ ಅಂದರೆ ನಮಗೆ ಗೊತ್ತಿರೋ ವಿಷಯನೇ, ಗೋಲ್ಡ್ಗಿಂತಲೂ ತುಂಬ ವ್ಯಾಲ್ಯೂಬಲ್ ಇರುವಂಥ ಒಂದು ವಿಷಯ. ಅದರ ಒಂದು ಕೋಟಿಂಗ್ ನಮ್ಮ ಒಂದು ವಾಟರ್ ಡಿವೈಸಲ್ಲಿ ನಿಮಗೆ ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು 1680 ಪ್ರೋಗ್ರಾಮ್ಸ್ ಮುಖಾಂತರ ಈ ಒಂದು ವಾಟರ್ ಡಿವೈಸ್ನ
ತಯಾರಿಸಿರುವಂಥದ್ದು. ಸೊ ಈ ನೀರಿನ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕು ಅಂದರೆ ಸೆಂಟ್ರಿಗೆ ವಿಸಿಟ್ ಮಾಡಿ. ಓಕೆನಾ, ಈ ವಿಡಿಯೋಗಳು ನೋಡಿರೋ ಅಪ್ಪ ಅಮ್ಮಂದ್ರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು.